ನ್ಯೂಸೆಟ್ ಫೋರ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಹೆಂಡತಿ ಎದುರೆ ಕೊಚ್ಚಿ ಕೊಚ್ಚಿ ಕೊಲ್ಲಲಾಗಿದೆ. ಹಣ ಎಣಿಸೋಕೆ ಬಂದವನು ಹೆಣವಾಗಿ ಹೋಗಿದ್ದಾನೆ. ಬ್ಯಾಂಕ್ ಒಳಗೆ ರೌಡಿ ಶೀಟರ್ನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಹೆಂಡತಿ ಮುಂದೆಯೇ ಈ ರೌಡಿ ಶೀಟರ್ನನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ. ಬ್ಯಾಂಕ್ನಲ್ಲಿ ಹಣ ಡ್ರಾ ಮಾಡಲು ಬಂದವನು ಬ್ಯಾಂಕ್ ಒಳಗೆ ಹತನಾಗಿದ್ದಾನೆ. ಬೆಂಗಳೂರಿನ ಯೂನಿಯನ್ ಬ್ಯಾಂಕ್ ಒಳಗೆ ಒಂದು ಮರ್ಡರ್ ಆಗಿದೆ. ಕೋರ್ಮಂಗ್ಲಾದ 8ನೇ ಬ್ಲಾಕ್ನಲ್ಲಿ ರೌಡಿ ಶೀಟರ್ ಬಬ್ಲಿಯನ್ನ ಮರ್ಡರ್ ಮಾಡಲಾಗಿದೆ. ಬ್ಯಾಂಕ್ ಒಳಗೆ ನುಗ್ಗಿ ಜನರೆದುರೇ ದುಷ್ಕರ್ಮಿಗಳು ಕೊಚ್ಚಿ ಕೊಂದಿದ್ದಾರೆ. ಹೆಂಡತಿ ಜೊತೆ ಬ್ಯಾಂಕ್ಗೆ ಬಂದಿದ್ದ ರೌಡಿ ಶೀಟರ್ ಬಬ್ಲಿ, ಬಬ್ಲಿ ಹಿಂದೆಯೇ ಬಂದ ಐದಾರು ದುಷ್ಕರ್ಮಿಗಳಿಂದ ಈ ಒಂದು ಕೃತ್ಯ ನಡೆದಿದೆ. ಕೋರ್ಮಂಗ್ಲಾ ಪೊಲೀಸರು, ಸಿಸಿಬಿ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಬ್ಯಾಂಕ್ ಸಿಸಿಟಿವಿ ದೃಶ್ಯವನ್ನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರು. ಇನ್ನು ಹತ್ಯೆಯಾದ ರೌಡಿ ಶೀಟರ್ ಪತ್ನಿ ಬಳಿಯೂ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಬಬ್ಲಿ ಹತ್ಯೆಗೈದ ದುಷ್ಕರ್ಮಿಗಳಿಗಾಗಿ ಪೊಲೀಸರು ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ. ಹಾಡ ಹಗಲೇ ಬ್ಯಾಂಕ್ ಒಳಗೆ ಈ ಒಂದು ಮರ್ಡರ್ ನಡೆದಿರುವಂತದ್ದು. ಇದು ನಗರದ ಜನರಲ್ಲಿ ದಿನದಿಂದ ದಿನಕ್ಕೆ ಭಯ ಹುಟ್ಟಿಸುವಂತಹ ಘಟನೆಗಳು ಇತ್ತೀಚಿನ ದಿನಗಳೆಲ್ಲ ನೋಡ್ತಾ ಇದೀವಿ. ಯಾವ ರೀತಿಯಾಗಿ ಹಾಡ ಹಗಲೇ ಇಂತಹ ಒಂದು ಕೃತ್ಯಗಳು ನಡೀತಾ ಇದೆ ಅಂತ, ಇವತ್ತು ಕೂಡ ಅಂಥದ್ದೇ ಒಂದು ಭಯ ಹುಟ್ಟಿಸುವಂತಹ ಭೀಕರ ಮರ್ಡರ್ ಬ್ಯಾಂಕ್ ಒಳಗೆ ನಡೆದಿರುವಂಥದ್ದು. ರೌಡಿ ಶೀಟರ್ ಬಬ್ಲಿ ಆತನ ಪತ್ನಿ ಜೊತೆ ಯೂನಿಯನ್ ಬ್ಯಾಂಕ್ಗೆ ತೆರಳಿರ್ತಾರೆ ಕೋರ್ಮಂಗ್ಲದಲ್ಲಿ. ಬ್ಯಾಂಕ್ ಒಳಗೆ ಹೋದಂತಹ ಸಂದರ್ಭದಲ್ಲಿ ಆತನನ್ನೇ ಫಾಲೋ ಮಾಡ್ಕೊಂಡು ಬಂದಂತಹ ಐದು ಜನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಬಬ್ಲಿಯನ್ನ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಸಂದರ್ಭದಲ್ಲಿ ಬಬ್ಲಿಯ ಪತ್ನಿ ಕೂಡ ಜೊತೆಯೇ ಇದ್ಲು. ಅಲ್ಲದೆ ಅಲ್ಲಿ ಸಾಕಷ್ಟು ಜನರು ಕೂಡ ಬ್ಯಾಂಕ್ ಒಳಗಡೆ ಇದ್ರು. ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ ಬ್ಯಾಂಕ್ ಒಳಗಿದ್ದಂತಹ ಜನ. ಬ್ಯಾಂಕ್ ಒಳಗಡೆ ಯಾವುದೇ ಭಯವಿಲ್ಲದೆ ಬಂದಂತಹ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಬಬ್ಲಿಯನ್ನ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಇದೀಗ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದು ಸಿಸಿಟಿವಿ ದೃಶ್ಯಾವಳಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಲ್ಲದೆ ಬಬ್ಲಿ ಪತ್ನಿಯಿಂದಲೂ ಕೂಡ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಇವತ್ತು ಮಧ್ಯಾಹ್ನ ಸಮಯ ಬಾಬುಲಿ ಯಾನೆ ಬಬ್ಲಿ ಎಂಬವರು ಈ ಬ್ಯಾಂಕ್ ಹತ್ರ ಅವರ ಹೆಂಡತಿ ಮತ್ತು ಮಗಳ ಜೊತೆ ದ್ವಿಚಕ್ರ ವಾಹನದಲ್ಲಿ ಬಂದಾಗ ಕೆಲವು ದುಷ್ಕರ್ಮಿಗಳು ಅವರನ್ನು ಬೆನ್ನತ್ಕೊಂಡು ಕೊನೆಗೆ ಬ್ಯಾಂಕ್ ಒಳಗಡೆ ಹೋಗಿ ಬ್ಯಾಂಕ್ ಒಳಗೆ ಮಾರಕಾಸ್ತ್ರಗಳಿಂದ ಅವರನ್ನು ಹೊಡೆದು ಸಾಯಿಸಿದ್ದಾರೆ. ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳ ಬಗ್ಗೆ ಈಗಾಗಲೇ ಸುಳಿವುಗಳನ್ನು ಸಂಗ್ರಹಿಸಿ ತನಿಖೆ ನಡೀತಾ ಇದೆ. ಆದಷ್ಟು ಕೂಡಲೇ ಆರೋಪಿಗಳನ್ನು ಬಂಧನ ಮಾಡಿ. ಸಿವಿಲ್ ವರ್ಕ್ ಅಂದರೆ ಕಾಂಟ್ರಾಕ್ಟ್ ಕೆಲಸ, ಮನೆಗಳನ್ನು ಕಟ್ಟಿಕೊಡುವಂಥ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ರು. ಅವರ ಹಿಂದೆ 11ನೇ ವರ್ಷ ತನಕ ಕೆಲವು ಪ್ರಕರಣಗಳು ದಾಖಲಾಗಿವೆ. ಈಗ ಸದ್ಯದಲ್ಲಿ ಯಾವುದು ಪ್ರಕರಣ ಇಲ್ಲ ಅಂದರೆ 2011ನೇ ವರ್ಷದ ನಂತರ ಯಾವುದೇ ಪ್ರಕರಣ ಇಲ್ಲ. ಆದರೆ ಅವರ ಮೇಲೆ ಒಂದು ರೌಡಿ ಶೀಟ್ ಕೂಡ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಒಂದ್ ಕಡೆ ಈ ರೀತಿ ಡೆಡ್ಲಿ ಅಟ್ಯಾಕ್ಗಳು, ಅಪರಾಧ ಕೃತ್ಯಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ ಪೊಲೀಸ್ ಇಲಾಖೆ ಹರಸಾಹಸ ಪಡ್ತಾ ಇದೆ, ಆದರೆ ಮತ್ತೊಂದು ಕಡೆ ಯಾವುದೇ ಕಾನೂನಿನ ಭಯ ಇಲ್ಲದೆ ದುಷ್ಕರ್ಮಿಗಳು ಈ ರೀತಿ ಡೆಡ್ಲಿ ಅಟ್ಯಾಕ್ಗಳನ್ನ ಮಾಡುವಂಥದ್ದು, ಹತ್ಯೆ ಮಾಡುವಂಥದ್ದು, ಈ ರೀತಿ ಕೆಲಸಗಳು ಇನ್ನೂ ಕೂಡ ನಗರದಲ್ಲಿ ಮುಂದಿರುವಂಥದ್ದು. ಈ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜು ಕೊಡ್ತಾರೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಾರೆ ಇವತ್ತು ನಡೆದಿರುವಂತಹ ಘಟನೆ ನಿಜಕ್ಕೂ ನಗರದ ಜನರಲ್ಲಿ ಭಯ ಹುಟ್ಟಿಸುವ ರೀತಿಯಲ್ಲಿದೆ. ಯಾವುದೇ ಕಾನೂನಿನ ಭಯ ಇಲ್ಲದೆ ದುಷ್ಕರ್ಮಿಗಳು ಈ ಒಂದು ಅಟ್ಯಾಕ್ ಅನ್ನ ಮಾಡಿರುವಂಥದ್ದು. ಹಾಡ ಹಗಲೆ ಬ್ಯಾಂಕ್ ಒಳಗೆ ನುಗ್ಗಿದಂತಹ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ರೌಡಿ ಶೀಟರ್ ಬಬ್ಲಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಮತ್ತೆ ನಮ್ಮ ಸಂಪರ್ಕಕ್ಕೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ಬಂದಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ನಾನಾಗಲೇ ಹೇಳ್ತಾ ಇದ್ದೆ, ಒಂದ್ ಕಡೆ ಪೊಲೀಸ್ ಇಲಾಖೆ ಹರಸಾಹಸ ಪಡ್ತಾ ಇದೆ ಇಂತಹ ಅಪರಾಧ ಚಟುವಟಿಕೆಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ, ಆದ್ರೆ ಮತ್ತೊಂದ್ ಕಡೆ ಯಾವುದೇ ಕಾನೂನಿನ ಭಯ ಇಲ್ಲದೆ ದುಷ್ಕರ್ಮಿಗಳು ಹೀಗೆ ಹಾಡ ಹಗಲಲ್ಲೇ ಅಟ್ಯಾಕ್ ಮಾಡ್ತಾ ಇರುವಂಥದ್ದು ನಗರದಲ್ಲಿ ಜನರಿಗೆ ಭಯದ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದೆ. ಇನ್ನು ಇವತ್ತು ನಡೆದಿರುವಂತಹ ಮರ್ಡರ್ ಬಗ್ಗೆ ಮಾತಾಡೋದಾದ್ರೆ, ಈ ಬಬ್ಲಿ ಯಾರು, ಆತನ ಹಿನ್ನೆಲೆ ಏನು, ಈ ಒಂದು ಮರ್ಡರ್ಗೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಸೌಮ್ಯ, ಕಳೆದ 2 ತಿಂಗಳಿಂದ ಬೆಂಗಳೂರು ನಗರದಲ್ಲಿ ರೌಡಿ ಮರ್ಡರ್ಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ.
ಅದರಂತೆ ಇವತ್ತು ಕೂಡ ಅಷ್ಟೇ ಕೋರಮಂಗಲದಲ್ಲಿರುವಂತ 8th ಬ್ಲಾಕ್ ನಲ್ಲಿ ರೌಡಿ ಶೀಟರ್ ಬಬ್ಲಿ ಎಂಬಾತನನ್ನ ಕೊಂದು ಕೊಲೆ ಮಾಡಿರುವಂತದ್ದು ಇನ್ನು ದೃಶ್ಯ ನಡೆದಂತ ಸ್ಥಳವನ್ನು ಕೂಡ ನೀವು ಗಮನಿಸುತ್ತಾ ಇರಬಹುದು ಯೂನಿಯನ್ ಬ್ಯಾಂಕ್ ಅಂದ್ರೆ ಕೋರಮಂಗಲದ 8th ಮೇನ್ ನಲ್ಲಿ ಇರುವಂತ ಯೂನಿಯನ್ ಬ್ಯಾಂಕ್ ನಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು ಅಂದ್ರೆ ಸುಮಾರು 1.5 ಟೈಮ್ ಗೆ ರೌಡಿ ಶೀಟರ್ ಬಬ್ಲಿ ತನ್ನ ಹೆಂಡತಿ ಮಕ್ಕಳ ಜೊತೆಗೆ टू वीलर बरत सदर्भली ऐकी दृश्य काता है बैंक न मुंभग दृश्य बैंक न मुंभग के बंद वे आत हिंबाक सुमार नाक जन दुष्कर्मी रस्ते मुखातर आत हिंबाक बरतर यहा आत हिंबाक बरतार अंदर बैठे महिति गोतो महिति गोत तक आत ऐन वो पोलिस वेहिकल का पोलिस वेहिकल का जगह तैक आत अ ओडोगतने अरे प्रमुख इले हत्रदल ऐन यूनियन बैंक का जगह आत यूनियन बैंक नोड़े ओडदे प्रमुख कारण अंदर बैंक नोगे हाद्रे ना सेफ आती कोले आगोद आत ऊहे जो बैंक नोभगे सीसी कैमरा आरोपी बैंक नोभगे बरदिया बड़े अस्े बिड़ दुष्कर्मी बैंक नोभगे नुग्गि आत मारकास्त्र हुच्चि कोले जो नोड़ता या रस्त आत मेले हल्ले मुंदर हल्ले मुंत वे रक्त मड़व आत बु बैंक ನೊಳಭಾಗಕ್ಕೆ ಹೋಗಿ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡುತ್ತಾನೆ ಸದ್ಯಕ್ಕೆ ಬ್ಯಾಂಕ್ ನೊಳಭಾಗದಲ್ಲಿ ಬಬ್ಲಿಯ ಮರ್ಡರ್ ಕೂಡ ಈಗಾಗಲೇ ಆಗಿದ್ದು ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಅಷ್ಟೇ ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಕೂಡ ಮಾಡುತ್ತಿದ್ದಾರೆ ಜೊತೆಗೆ ಸಿಸಿಬಿ ಪೊಲೀಸ್ ಯಾಕಂದ್ರೆ ಈತ 2011 ರವರೆಗೂ ಕೂಡ ಅಷ್ಟೇ ರೌಡಿ ಶೀಟರ್ ಆಗಿದೆ ಆದರೆ ಕಳೆದ ಒಂದು 10 ವರ್ಷಗಳಿಂದ ಯಾವುದೇ ರೀತಿಯಾದಂತ ಒಂದು ರೌಡಿ ಆಕ್ಟಿವಿಟೀಸ್ ಇರಲಿಲ್ಲ ಜೊತೆಗೆ ಯಾವುದು ಕೇಸ್ ಆಗಿರಲಿಲ್ಲ ಆದರೆ ಹಿಂದೆ ಕೂಡ ಅಷ್ಟೇ ಸಾಕಷ್ಟು ರೀತಿಯಂತ ಒಂದು ಪ್ರಕರಣಗಳು ಈತನ ಮೇಲೆ ದಾಖಲಾಗಿತ್ತು ಅದರಂತೆ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಈತನ ಮೇಲೆ ಒಂದು ರೌಡಿ ಶೀಟ್ ಅನ್ನು ಕೂಡ ಓಪನ್ ಮಾಡಲಾಗಿತ್ತು ಜೊತೆಗೆ ಪ್ರಮುಖವಾಗಿ ಈ ಒಂದು ರೌಡಿಗಳ ಒಂದು ವೈಮನಸ್ಸಿನಿಂದಲೇ ಈ ಒಂದು ಕೊಲೆ ಆಗಿದೆ ಅಂತ ನಾವು ಈಗಾಗಲೇ ಕೇಳಬರ್ತಾ ಇರುವಂತದ್ದು ಯಾಕಂದ್ರೆ ಈತ ಈ ಏರಿಯಾದಲ್ಲಿ ಅಫ್ತಾ ವಸೂಲಿ ಮಾಡಿದಾಗಿರಬಹುದು ಇನ್ನು ಅನೇಕ ವಿಚಾರಗಳನ್ನು ಈತ ಮಾಡ್ಕೊಂಡು ಹೋಗ್ತಾ ಇದೆ ಜೊತೆಗೆ ಹಳೆ ವೈಮನಸ್ಸ ಕೂಡ ಅಷ್ಟೇ ಈತನ ಉಂಟಾಗಿತ್ತು ಆ ಒಂದು ಕಾರಣಕ್ಕೋಸ್ಕರ ಕಳೆದ 15 20 ದಿನಗಳಿಂದಲೂ ಕೂಡ ಅಷ್ಟೇ ಈತನನ್ನ ಕೊಲೆ ಮಾಡಬೇಕು ಅಂತ ಈಗಾಗಲೇ ಒಂದು ಟೀಮ್ ಕೂಡ ಅಷ್ಟೇ ರೆಡಿ ಆಗಿತ್ತು ಆತ ಎಲ್ಲೇ ಹೋಗಲಿ ಫಾಲೋ ಕೂಡ ಮಾಡ್ಕೊಂಡು ಬರ್ತಾ ಇದ್ರು ಅದರಂತೆ ಇವತ್ತು ಸಹ ಅಷ್ಟೇ ಮಧ್ಯಾಹ್ನ 1:30 ಟೈಮ್ ನಲ್ಲಿ ತನ್ನ ಹೆಂಡತಿ ಜೊತೆ ಬಂದಂತ ಸಂದರ್ಭದಲ್ಲಿ ಫಾಲೋ ಮಾಡ್ಕೊಂಡು ಬಂದು ಆತನನ್ನ ಈಗಾಗಲೇ ಕೊಲೆ ಕೂಡ ಮಾಡಿದ್ದಾರೆ ಸದ್ಯಕ್ಕೆ ಕೋರಮಂಗಲ ಪೊಲೀಸರು ಕೂಡ ಅಷ್ಟೇ ವಿಶೇಷ 3 ತಂಡಗಳನ್ನು ರಚನೆ ಮಾಡಿದ್ದಾರೆ ಜೊತೆಗೆ ಸಿಸಿಬಿ ಪೊಲೀಸರು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದುಬಿಟ್ಟು ಅವರು ಕೂಡ ಅಷ್ಟೇ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಜೊತೆಗೆ ಆತನ ಆಕ್ಟಿವಿಟೀಸ್ ಏನು ಆತನ ಚಟುವಟಿಕೆಗಳೇನು ಮತ್ತೆ ಆತ ಇತ್ತೀಚಿನ ದಿನಗಳಲ್ಲಿ ಯಾರ ಜೊತೆ ಜಗಳ ಮಾಡ್ಕೊಂಡಿದ್ದೆ ಇದಕ್ಕೆ ಸಾಕಷ್ಟು ರೀತಿಯಂತ ಒಂದು ಮಾಹಿತಿಯನ್ನು ಈಗಾಗಲೇ ಪೊಲೀಸರು ಕೂಡ ಅಷ್ಟೇ ಕಲೆ ಹಾಕ್ತಿದ್ದಾರೆ ಜೊತೆಗೆ ಬ್ಯಾಂಕ್ ನಲ್ಲಿ ಇರುವಂತ ಸಿಬ್ಬಂದಿ ಎಲ್ಲರನ್ನು ಕೂಡ ಈಗಾಗಲೇ ಹೊರಗಡೆ ಕಳಿಸಿದ್ದಾರೆ ಯಾಕಂದ್ರೆ ಕೊಲೆ ನಡೆದಂತ ಸಂದರ್ಭದಲ್ಲಿ ಕೂಡ ಅಷ್ಟೇ ಬ್ಯಾಂಕ್ ನ ಎಂಪ್ಲಾಯೀಸ್ ಇದ್ದರು ಒಂದಷ್ಟು ಜನ ಗ್ರಾಹಕರು ಕೂಡ ಇದ್ದರು ಎಲ್ಲೋ ಒಂದು ರೀತಿ ಆ ಒಂದು ಮಚ್ಚಿನೇಟಿಗೆ ಎಲ್ಲರೂ ಕೂಡ ಅಷ್ಟೇ ಬೆಚ್ಚಿ ಬಿದ್ದಿದ್ದಾರೆ ಎಲ್ಲರೂ ಕೂಡ ಅಷ್ಟೇ ಭಯಭೀತರಾಗಿದ್ದರು ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಬ್ಯಾಂಕ್ ನಲ್ಲಿರುವಂತ ಎಲ್ಲಾ ಸಿಬ್ಬಂದಿಯನ್ನು ಕೂಡ ಎನ್ಕ್ವೈರಿ ಮಾಡುತ್ತಿದ್ದಾರೆ ಜೊತೆಗೆ ಪ್ರಮುಖವಾಗಿ ಆತನ ಜೊತೆ ಇದ್ದಂತ ಆತನ ಪತ್ನಿಯನ್ನು ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದು ಯಾರು ಬಂದಿದ್ರು ಯಾರು ಹೊರದ್ರು ಅನ್ನೋದರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡುತ್ತಿದ್ದಾರೆ ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಹಿರಿಯ ಪೊಲೀಸರು ಕೂಡ ಅಷ್ಟೇ ಭೇಟಿ ನೀಡಿ ಬ್ಯಾಂಕ್ ನ ಒಳಭಾಗದಲ್ಲಿರುವಂತ ಒಂದು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡುತ್ತಿದ್ದು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳ ಪ್ರಕಾರವಾಗಿ ಬ್ಯಾಂಕ್ ನ ಒಳಭಾಗಕ್ಕೆ 4 ಜನ ಹೋಗಿ ಈಗಾಗಲೇ ಅಟ್ಯಾಕ್ ಮಾಡಿದ್ರೋದರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಂಡ್ಬಿಟ್ಟು ಜೊತೆಗೆ ಬ್ಯಾಂಕ್ ನಿಂದ ಹೊರಬಂದಂತ ವೇಳೆಯಲ್ಲಿ ಅವರು ನೇರವಾಗಿ ಏನು ಒಂದು ರಸ್ತೆ ಕಾಣ್ತಾ ಇದೆ ಇದೆ ಒಂದು ರಸ್ತೆ ಮುಖಾಂತರವಾಗಿ ಹೋಗಿರೋದರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಕೂಡ ಸಿಕ್ಕಿದೆ ಇನ್ನು ಮಂಜು ಈ ಹಿಂದೆ ನಾವು ನೋಡಬಹುದು ಕಳೆದ 2 ತಿಂಗಳಿನಿಂದ ಸತತವಾಗಿ ಪೊಲೀಸ್ ಕಮಿಷನರ್ ಡಿಸಿಪಿ ಗಳ ಜೊತೆ ಮೀಟಿಂಗ್ ಅನ್ನು ಮಾಡ್ತಾ ಇದ್ರು ಶತಾಯಗತಾಯ ಈ ರೀತಿಯಾದಂತ ಅಪರಾಧ ಕೃತ್ಯಗಳಿಗೆ ಬ್ರೇಕ್ ಹಾಕಲೇಬೇಕು ಅಂತ ಕಡಕ ಸೂಚನೆಯನ್ನು ಕೊಟ್ಟಿದ್ರು ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕಾರ್ಯಪ್ರವೃತ್ತರಾಗಿದ್ರು ರೌಡಿ ಶೀಟರ್ ಗಳ ಮನೆಗಳಿಗೆ ಹೋಗಿ ಅವರಿಗೆ ಎಚ್ಚರಿಕೆ ಕೊಡೋದು ರೌಡಿ ಶೀಟರ್ ಗಳ ಪರೇಡ್ ನಡೆಸೋದು ಇದೆಲ್ಲ ಮಾಡಿದ್ರು ಇಷ್ಟೆಲ್ಲಾ ಮಾಡಾಗಿಯೂ ಕೂಡ ಇದ್ಯಾವುದು ವರ್ಕೌಟ್ ಆಗಲಿಲ್ವಾ ಇಂತಹ ಒಂದು ಅಪರಾಧ ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ ಇಲಾಖೆಯಿಂದ ಸಾಧ್ಯ ಆಗ್ತಿಲ್ವಾ ಅಂತ ಎಸ್ ಖಂಡಿತ ಸೋಮ್ ಯಾಕಂದ್ರೆ ನಗರ ಪೊಲೀಸ್ ಆಯುಕ್ತರಂತ ಕಮಲ್ ಪಂತರು ಕೂಡ ಅಷ್ಟೇ ಹಿರಿಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನು ಮಾಡಿದ್ರು ಬೆಂಗಳೂರಿನಲ್ಲಿ ಯಾವುದೇ ರೌಡಿ ಆಕ್ಟಿವಿಟೀಸ್ ಆಗಬಾರದು ಮತ್ತೆ ರೌಡಿಗಳ ನಡುವೆ ಯಾವುದೇ ರೀತಿ ಕಾಳಗ ಆಗಬಾರದು ಯಾವುದೇ ಕೊಲೆ ಆಗಬಾರದು ಅನ್ನುವಂತ ಮಟ್ಟಿನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿ ಜೊತೆ ಸಭೆಯನ್ನು ಕೂಡ ಮಾಡಿದ್ರು ಅದಾದಂತ ಬಳಿಕ ನಗರದಾದ್ಯಂತಲೂ ಕೂಡ ಅಷ್ಟೇ ಎಲ್ಲಾ ಪೊಲೀಸರು ಕೂಡ ರೌಡಿಗಳ ಮನೆಗಳ ಮೇಲೆ ದಾಳಿ ಮಾಡಿದ್ರು ಅವರ ಮನೆಯಲ್ಲಿ ಇದ್ದಂತ ವೆಪನ್ಸ್ ಗಳನ್ನ ಸೀಸ್ ಮಾಡ್ಕೊಂಡ್ರು ಜೊತೆಗೆ ಅವರಿಗೆ ಎಚ್ಚರಿಕೆ ಕೊಡುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ನಗರದಾದ್ಯಂತಲೂ ಕೂಡ ಆಗಿತ್ತು ಆದರೂ ಕೂಡ ಅಷ್ಟೇ ಎರಡು ದಿನಕ್ಕೊಂದು ಕೊಲೆ ಬೆಂಗಳೂರು ನಗರದಲ್ಲಿ ಆಗ್ತಾ ಇದೆ ಅದು ಕೂಡ ಅಷ್ಟೇ ರೌಡಿ ಶೀಟರ್ ಗಳದ್ದೇ ಆಗ್ತಾ ಇರುವಂತದ್ದು ಈ ಹಿಂದೆ ಸೈಲೆಂಟ್ ಆಗಿದ್ದಂತ ರೌಡಿ ಶೀಟರ್ ಗಳನ್ನ ಈಗ ಕೊಲೆ ಮಾಡುತ್ತಿರುವಂತ ಒಂದು ಘಟನೆಗಳು ಕೂಡ ಅಷ್ಟೇ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿರುವಂತದ್ದು ಆ ಒಂದು ಕಾರಣಕ್ಕೋಸ್ಕರ ಈಗ ಸಿಸಿಬಿ ಪೊಲೀಸರು ಕೂಡ ಅಷ್ಟೇ ಬಂದಿದ್ದಾರೆ ಅವರು
आंगल महित कले हाँ जो आग्ने विभाग पोलिस विशेष तंडगळन्नु रचने आरोपी पत्ते बले बीस कड़े पोलिस अलर्ट आगे रौडी आक्टिविटीस कमी प्लान इलो पोलिस विरुद्ध रौडिया कोले बेंगलूरु नगर दल आगिंदे आगता सौम्य थैंक यू मंजु इनफार्मेशन दर्शन हिंबालक बेदरिके करे बर्तिदियंते सेकेंड बेदरिके करे बर्ता इदे इंद्रजित लंकेश आरोप माडिदारे साइबर क्राइम पोलिस इंद्रजित दूरन कूड़ा कोट्टिदारे ननगे थ्रेट कॉल्स बर्ता इदे दर्शन अभिमानिगळु ननगे जीव बेदरिके हाक्ता इदारे प्रति 30 सेकेंड गोंदरंते करेगळु बर्ता इदे अंत साइबर क्राइम पोलिस इंद्रजित दूरन कोट्टिदारे दर्शन विरुद्ध ಸಾಕಷ್ಟು ಆರೋಪಗಳನ್ನು ಮಾಡಿದಂತಹ ಇಂದ್ರಜಿತ್ ಅವರಿಗೆ ಇದೀಗ ದರ್ಶನ್ ಬೆಂಬಲಿಗರು ದರ್ಶನ್ ಅಭಿಮಾನಿಗಳಿಂದ ಥ್ರೆಟ್ ಕಾಲ್ ಬಂದಿದೆಯಂತೆ ಮಂಗಳೂರಿನ ಸಪ್ಲೈಯರ್ ಅಸೋಸಿಯೇಷನ್ ಇರಬಹುದು ಶಿಮೋಗ ಸಪ್ಲೈಯರ್ಸ್ ಇರಬಹುದು ಅವರ ಒಂದು ಬೆಂಬಲವನ್ನು ವ್ಯಕ್ತಪಡಿಸೋದಕ್ಕೆ ನನ್ನ ಪರವಾಗಿ ಅಭಿನಂದನೆ ಈ ಸಮಯದಲ್ಲಿ ನಾನು ಒಂದು ಮಾತು ನಿಮ್ಮ ಹತ್ರ ವ್ಯಕ್ತಪಡಿಸಬೇಕು ಸೈಬರ್ ಕ್ರೈಮ್ಗೆ ಇದೀಗ ಅವಕಾಶ ಒಂದು ಕಂಪ್ಲೇಂಟ್ ಅನ್ನು ಲಾಂಚ್ ಮಾಡ್ತಿದ್ದೇನೆ याके दर्शन प्रचोदन इन्वेस्टिगेशन इंस्टेंस हिंबालक रौडी नन के फोन कड़े 24 गंटे फोन वाट्सएप वीडियो कॉल बेदरिके अश्लील पद उपयोग नोड़ी अभिरुचिया गमन या मटक अंत दर्शन हिंबालक अभिरुचि फोन तोर्सक बेकार फागी और अभिरुचि नोड़े महिला अभिरुचि गे भाषे अश्लीलते अभिरुचि या मटक कंटिन्यूस नानु हेदरकोबिड़ती अंत बेदरिके मूलक कळेद 24 गंटे 30 सेकेंड सारी फोन अदे 20-25 जन अथवा 30 जन मैक्सिमम फोन अदे नंबर्स निम्गे गोत्तिरबहुदु एष्टु हिंबालकरु मत्तु एष्टु रौडिगळु इद्दारे अवर हिंदे अंत अदे नंबर्स 30 सेकेंड गे बिडदे रात्रि हगलु कळेद 24 गंटेयल्लि फोन माडोदु अष्टे अल्ल वाट्सअप अश्लील चित्र अश्लील भाषे उपयोग बेदरिके कारण नानु कंप्लेंट साइबर कैफे होगी लाच माता नन के मुजुगर माड़ी अथवा हदर्सदी ना हदरको याक गए इतिहास पी लंकेश इतिहास ನಮ್ಮ ಪತ್ರಿಕೆ ಇತಿಹಾಸ ನನ್ನ ಇತಿಹಾಸ ಕಳೆದ 42 ವರ್ಷದಿಂದ ನೀವು ಗಮನಿಸಿದಿರಾ ಈಗ ಯಾತರ ಟ್ರೋಲ್ ಇರಬಹುದು ಅಥವಾ ಬೆದರಿಕೆ ಇರಬಹುದು ಇದರ ಅಶ್ಲೀಲ ಪದಗಳನ್ನು ಅಶ್ಲೀಲ ಚಿತ್ರಗಳನ್ನು ನೋಡಿ ಫೋನ್ ಬಿಡುವಿಲ್ಲದೆ 30 ಸೆಕೆಂಡ್ಸ್ ಅದೇ 30 ಜನ ಒಂದ ಕಡೆ ಕೂತ್ಕೊಂಡು ಫೋನ್ ಮಾಡೋದು ಧೈರ್ಯನೂ ಇಲ್ಲ ಫೋನ್ ಪಿಕ್ ಮಾಡಿದ್ರೆ ವಿಡಿಯೋ ಕಾಲ್ ಮಾಡಿದ್ರೆ ಕಟ್ ಮಾಡ್ತಾರೆ ವಾಟ್ಸ್ಆಪ್ ಮೂಲಕ ಅಶ್ಲೀಲ ಪದಗಳನ್ನು ಉಪಯೋಗಿಸಿಕೊಂಡು ಬೆದರಿಕೆ ನೀಡ್ತಾರೆ ನೋಡಿ ಅದೇ 30 ಸೆಕೆಂಡ್ ಗ್ಯಾಪ್ ಇದೆ ಅದೇ 30 ರಿಂದ 25 ರಿಂದ 30 ಇಲ್ಲಿ ಕರ್ನಾಟಕ ಅಲ್ಲ ಸರ್ ಫೋನ್ ರಿಸೀವ್ ಮಾಡಿ ನೋಡಿ ಸರ್ ನೆಕ್ಸ್ಟ್ ಫೋನ್ ಆಮೇಲೆ ಪಿಕ್ ಮಾಡಿ ಸರ್ ಪಿಕ್ ಮಾಡಿ ಪಿಕ್ ಮಾಡ್ತೀನಿ ನೋಡಿ ನೋಡಿ ನಿಮಗೋಸ್ಕರ ನಾನು ಪಿಕ್ ಮಾಡ್ತೀನಿ ಅದಾದ ನಂತರ ನಿಮ್ಮ ಮಾಧ್ಯಮದ ಮೂಲಕ ನಾನು ಒಂದು ನೋಡಿ ಪಿಕ್ ಮಾಡ್ತಾ ಇದ್ದೆ ನೋಡಿ ಸ್ಪೀಕರ್ ಫಂಕ್ಷನ್ ಹಲೋ ಹಲೋ ನೋಡಿ ಕಟ್ ಮಾಡು ನೋಡಿ ಕಟ್ ಮಾಡು ನೋಡಿ मत नोड़ी
आमले नोड़ अश्लील चित्र मट के अभिचि इवर संस्कार संस्कृति नो मत हलो कट नो मत हलो 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 इलाम हलो 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 नोड़ता हिंबालक रौडी फोन नोड़ नो फोन मत मूव से फोन मत मतलब फोन वीडियो कॉल वीडियो कॉल आगे मतलब वाट्सअप बेदरिके अश्लील पदों ಇದರ ಅಶ್ಲೀಲ ಚಿತ್ರಗಳು ಟ್ರೋಲ್ ಮಾಡೋದು ಈ ತರ ಮಾಡ್ತಾರೆ ಅದಕ್ಕೋಸ್ಕರ ನಾನು ಕಂಪ್ಲೇಂಟ್ ಕೊಡಲೇಬೇಕು ಯಾಕಂದ್ರೆ ಈ ತರ ಒಂದು ವಾತಾವರಣ ಕ್ರೈಂಗೆ ದೂರ ಕೊಡೋದು ಅಂತ ಒಂದ್ಸ ಈ ತರ ಮಾಡ್ತಾರಂತ ವ್ಯಕ್ತಿಗಳಿಗೆ ತಲೆ ಏನು ಇಷ್ಟಪಡ್ತೀವಿ ಇಲ್ಲ ಅವರು ಕಾನೂನಾತ್ಮಕವಾಗಿ ಪಾಠ ಕಲಿಸಬೇಕು ಅವರಿಗೆ ನಾನು ಅದಕ್ಕೆ ಸೈಬರ್ ಕ್ರೈಮ್ ಗೆ ಕೊಡ್ತಾ ಇರೋದು ಅವರೆಲ್ಲ ನಂಬರ್ಸ್ ಸೇವ್ ಮಾಡ್ತೀನಿ ಎಲ್ಲಾ ಮೆಸೇಜಸ್ ಸೇವ್ ಮಾಡ್ತೀನಿ ಸರ್ ಸರ್ ಈಗ ಅಂದ್ರೆ ವಿಡಿಯೋ ಕಾಲ್ ಮೂಲಕ ಮಾಡಿರೋದು ಕೆಲವು ಸೇವ್ ಮಾಡ್ತೀನಿ ಮತ್ತು ಕಟ್ ಮಾಡ್ಬಿಡ್ತಾರೆ ಸೋ ಫೋಟೋಗಳು ಇದೆ ಅವರ ನಂಬರ್ಗಳು ಇದೆ ಮತ್ತು ಯಾಯಂತ್ರ ಅಶ್ಲೀಲವಾದ ಒಂದು ಭಾಷೆ ಉಪಯೋಗಿಸುತ್ತಿದ್ದಾರೆ ಎಲ್ಲ ನಡೆಸ್ತಾರೆ ಅಲ್ಲಲ್ಲ ಹೇಳಿ ಸರ್ ನಿಮ್ಮ ಕಡೆಯಿಂದ ಹೇಳಬೇಕು ಇಲ್ಲ ಏನಂತಂದ್ರೆ ಕಂಪ್ಲೇಂಟ್ ಕೊಡ್ತಾನೆ ಕಂಪ್ಲೇಂಟ್ ಕಾಪಿನ ನಿಮಗೆ ಕೊಡ್ತೀನಿ ಅಲ್ಲ ಯಾರು ನೋಡಿ ಯಾರ ಹೆಸರು ಅದೇ ದರ್ಶನ್ ಅವರ ಹಿಂಬಾಲಕರು ಮತ್ತು ದರ್ಶನ್ ಅವರ ರೌಡಿಗಳು ಅವರ ಒಂದು ಪ್ರಚೋದನೆಯ ಮೂಲಕ ಅವರ ಇನ್ಸ್ಟಿಗೇಷನ್ ಮೂಲಕ ಅವರ ಇನ್ಸ್ಟೆನ್ಸ್ ಮೂಲಕ ಇದೆಲ್ಲ ಮಾಡ್ತಾ ಇರೋದು ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ ಕಟವಾಗಲಿದೆ ಎನ್ಐಸಿ ವೆಬ್ಸೈಟ್ ನಲ್ಲಿ ನಾಳೆ ದ್ವಿತೀಯ ಪಿಯುಸಿ ರಿಸಲ್ಟ್ ಅನೌನ್ಸ್ ಆಗಲಿದೆ ನ್ಯೂಸ್ 18 ಕನ್ನಡಕ್ಕೆ ಪಿಯುಸಿ ನಿರ್ದೇಶಕಿ ಸ್ನೇಹಲ್ ಈ ಕುರಿತಂತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನಾಳೆ ಒಟ್ಟು 666,497 ವಿದ್ಯಾರ್ಥಿಗಳ ರಿಸಲ್ಟ್ ಪ್ರಕಟ ಆಗ್ತಾ ಇದೆ 590,153 ಹೊಸ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟವಾದರೆ 76,344 ವಿದ್ಯಾರ್ಥಿಗಳು ರಿಪೀಟರ್ಸ್ ಈ ವಿದ್ಯಾರ್ಥಿಗಳ ರಿಸಲ್ಟ್ ಕೂಡ ಅನೌನ್ಸ್ ಆಗಲಿದೆ ನಾಳೆಯ ರಿಸಲ್ಟ್ ಒಪ್ಪಿಗೆ ಆಗದಿದ್ರೆ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಬರೆಯಬಹುದು ಆಗಸ್ಟ್ ನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಗೂ ಪಿಯು ಬೋರ್ಡ್ ತೀರ್ಮಾನ ಕೈಗೊಂಡಿದೆ ನಾಳೆಯ ರಿಸಲ್ಟ್ ತಿರಸ್ಕರಿಸಿ ಪರೀಕ್ಷೆ ಬರೆದ್ರೆ ಹಳೆ ಅಂಕ ವಾಪಸ್ ಕೊಡೋದಿಲ್ಲ ಸೋ ಒಂದ ವೇಳೆ ನಾನು ಎಕ್ಸಾಮ್ ಬರ್ದೆ ನಾನು ಮಾರ್ಕ್ಸ್ ತಗೋತೀನಿ ಅಂತ ಯಾವುದಾದರೂ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಇದ್ರೆ ಅಥವಾ ನಾಳೆ ಪ್ರಕಟ ಆಗುವಂತ ಫಲಿತಾಂಶ ಒಪ್ಪಿಗೆ ಆಗದೇ ಇದ್ದಂತ ಸಂದರ್ಭದಲ್ಲಿ ಮತ್ತೆ ಎಕ್ಸಾಮ್ ಬರೆಯೋದಕ್ಕೂ ಕೂಡ ಪಿಯು ಬೋರ್ಡ್ ಅವಕಾಶವನ್ನ ಮಾಡಿ ಕೊಡಲಿದೆ सो नाले नावु द्वितीय पीयूसी फलितांशवन्नु संजे 4:30 होत्तिगे रिलीज माड्ता इद्देवे एनआईसी वेबसाइट इंद एल्ला विद्यार्थिगळु तम्म रिजल्ट्स अन्नु नोड्कोळ्ळबहुदागिदे ईगागले कळेद शुक्रवार विद्यार्थिगळु तम्म रिजिस्टर नंबर अन्नु गुर्तिसिकोळ्ळोदक्कोस्कर नम्म पीयू वेबसाइट नल्लि नावु नो मै रिजिस्टर नंबर अंत ओंदु लिंक अन्नु कोट्टिद्वि आ लिंक अन्नु नावु एल्ला विद्यार्थिगळिगे अवर मोबाइल फोन गे एसएमएस मूलक कूड नावु अदन्न कळिसिकोट्टिद्वि ಎಲ್ಲ ವಿದ್ಯಾರ್ಥಿಗಳು ತಮ್ಮ ರಿಜಿಸ್ಟರ್ ನಂಬರ್ ಆಲ್ರೆಡಿ ನೋಡಿದ್ದಾರೆ ಅಂತ ನಾವು ಭಾವಿಸಿದ್ದೇವೆ ಸೋ ನಾಳೆ ಅವರು ಆ ರಿಜಿಸ್ಟರ್ ನಂಬರ್ ಯೂಸ್ ಮಾಡ್ಕೊಂಡು ತಮ್ಮ ರಿಸಲ್ಟ್ಸ್ ಅನ್ನು ಚೆಕ್ ಮಾಡಬಹುದು ಎಲ್ಲ ರಿಸಲ್ಟ್ಸ್ ಆನ್ಲೈನ್ ಅಲ್ಲಿ ಲಭ್ಯ ಇರುತ್ತೆ ಜೊತೆಗೆ ಕಾಲೇಜಲ್ಲೂ ಕೂಡ ಅವರು ಅದನ್ನ ಪ್ರಿಂಟ್ ಮಾಡಿ ಅಂಟಿಸುತ್ತಾರೆ ಈ ಬಾರಿ ದ್ವಿತೀಯ ಪಿಯುಸಿ ಫ್ರೆಷರ್ಸ್ ಆಗಿ ಸುಮಾರು 590,153 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ರು ರಿಪೀಟರ್ಸ್ ಅಲ್ಲಿ 76,344 ಜನ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ರು ಒಟ್ಟಾರೆಯಾಗಿ 666,497 ವಿದ್ಯಾರ್ಥಿಗಳ ಫಲಿತಾಂಶವನ್ನ ನಾವು ನಾಳೆ ಬಿಡುಗಡೆ ಮಾಡ್ತಾ ಇದ್ದೇವೆ ಎಲ್ಲಾ ವಿದ್ಯಾರ್ಥಿಗಳಿಗೆ ವಿಷಯವಾರು ಅಂಕಗಳನ್ನು ನೀಡಲಾಗುತ್ತದೆ ಎಲ್ಲಿ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಇದೆ ಅವರು ಪಡೆದಿರುವಂತ ಒಟ್ಟು ಅಂಕಗಳನ್ನು 70 ಮತ್ತೆ 30 ರೇಷಿಯೋದಲ್ಲಿ ಡಿವೈಡ್ ಮಾಡಿ ಅವರಿಗೆ ನಾವು ನೀಡ್ತಾ ಇದ್ದೇವೆ ಮಾಧ್ಯಮದಲ್ಲೂ ಕೂಡ ನಾವು ಇದರ ಬಗ್ಗೆ ಪ್ರಚುರವನ್ನ ಪಡಿಸಿದ್ದೇವೆ ಅದರ ಜೊತೆಗೆ ವಿದ್ಯಾರ್ಥಿಗಳು ಯಾರು ನಮ್ಮಲ್ಲಿ SATS ಪೋರ್ಟಲ್ ಅಲ್ಲಿ ನೋಂದಣಿ ಮಾಡ್ಕೊಂಡಿರುವಂತ ಏನು ವಿದ್ಯಾರ್ಥಿಗಳ ಸಂಖ್ಯೆ ಇದೆ ಅವರೆಲ್ಲರದು ಮೊಬೈಲ್ ಫೋನ್ ನಂಬರ್ಸ್ ನಮ್ಮತ್ರ ಇದೆ ಸೋ ಎಲ್ಲಾ ವಿದ್ಯಾರ್ಥಿಗಳು ಅವರು ಸರಿಯಾಗಿ ಮೊಬೈಲ್ ಫೋನ್ ನಂಬರ್ ಕೊಟ್ಟಿದ್ರೆ ಆ ಮೊಬೈಲ್ ಫೋನ್ ಗೆ ಅವರಿಗೆ ಗ್ರಾಮದ ಆಸುಪಾಸಿನಲ್ಲೇ ಪ್ರತ್ಯಕ್ಷವಾಗಿದೆ ಹುಲಿ ಜಮೀನಿಗೆ ನುಗ್ಗಿ ನಾಯಿಯನ್ನ ಬೇಟೆಯಾಡಿದೆ ಹುಲಿ ಬೇಟೆಯಾಡಿದ ನಾಯಿ ಇರುವಾಗ ಜನರನ್ನ ಕಂಡು ಹುಲಿ ಪರಾರಿಯಾಗಿದೆ ಜಮೀನಲ್ಲಿ ನಾಯಿಯನ್ನ ಕಟ್ ಹಾಕಿದ ರೈತ ಮಹೇಶ್ ಚಾಮರಾಜನಗರದ ಗುಂಡ್ಲುಪೇಟೆಯ ಮಾದಾಪಟ್ಟಣ ಬಳಿ ಈ ಒಂದು ಘಟನೆ ನಡೆದಿದೆ ನಾಯಿ ತಿಂದು ಪರಾರಿಯಾಗ್ತಾ ಇರುವ ಹುಲಿಯ ವಿಡಿಯೋ ಇದೀಗ ವೈರಲ್ ಆಗಿದೆ
ಜಮೀನಿನಲ್ಲಿ ನಾಯಿಯನ್ನ ಕಟ್ಟಾಕಲಾಗಿತ್ತು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಂತಹ ಹುಲಿ ನಾಯಿಯನ್ನ ಬೇಟೆಯಾಡಿದೆ. ಇನ್ನು ನಾಯಿಯನ್ನ ತಿನ್ನುವಂತಹ ಸಂದರ್ಭದಲ್ಲಿ ಜನರನ್ನ ನೋಡಿದಂತಹ ಹುಲಿ ಅಲ್ಲಿಂದ ಪರಾರಿಯಾಗಿರುವಂತದ್ದು ಇನ್ನು ಈ ಒಂದು ದೃಶ್ಯಗಳು ಇದೀಗ ವೈರಲ್ ಆಗಿದೆ. ಈ ಒಂದು ಘಟನೆ ಚಾಮರಾಜನಗರದ ಗುಂಡ್ಲುಪೇಟೆಯ ಮಾದಾಪಟ್ಟಣ ಬಳಿ ನಡೆದಿರುವಂತದ್ದು. ಇನ್ನು ಹುಲಿ ಪ್ರತ್ಯಕ್ಷವಾಗಿರುವುದನ್ನು ಕಂಡು ಆ ಭಾಗದ ಜನರಲ್ಲಿ ಭಯ ಕೂಡ ಆತಂಕ ಕೂಡ ಇದೀಗ ಹೆಚ್ಚಾಗಿರುವಂತದ್ದು. ಈ ದೃಶ್ಯಗಳಲ್ಲಿ ನಾವಿದೀಗ ನೋಡ್ತಾ ಇದ್ದೀವಿ. ಜಮೀನಿನಲ್ಲಿ ನಾಯಿಯನ್ನ ಕಟ್ ಹಾಕಿರ್ತಾರೆ ಮಹೇಶ್ ಅವರು. ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಹುಲಿ ನಾಯಿಯನ್ನ ಬೇಟೆಯಾಡಿದೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ರಾಯಚೂರಲ್ಲಿ ಕಸದ ಬುಟ್ಟಿಗಳನ್ನ ಲೂಟಿ ಹೊಡೆಯಲಾಗಿದೆ. ಸಿಕ್ಕ ಸಿಕ್ಕಷ್ಟು ಡಸ್ಟ್ಬಿನ್ ಗಳನ್ನ ಹೊತ್ತೊಯ್ದಿದ್ದಾರೆ ಜನ. ಲಿಂಗಸ್ಗೂರು ತಾಲೂಕಿನ ಗೌಡ್ರು ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಸಿಕ್ಕ ಸಿಕ್ಕಷ್ಟು ಡಸ್ಟ್ಬಿನ್ ಗಳನ್ನ ಜನ ಹೊತ್ತೊಯ್ದಿದ್ದಾರೆ. ಹಸಿ ಕಸ ಒಣ ಕಸ ಹಾಕೋದಕ್ಕೆ ತಂದಿದ್ದ ಬುಟ್ಟಿಗಳನ್ನ ಫಲಾನುಭವಿಗಳಿಗೆ ವಿತರಿಸಲು ಅಂತ ಇಟ್ಟಿದ್ರು. ಈ ಸಂದರ್ಭದಲ್ಲಿ ಜನ ಆ ಡಸ್ಟ್ಬಿನ್ ಗಳನ್ನ ಲೂಟಿ ಹೊಡೆದಿದ್ದಾರೆ. ಮಹಿಳೆಯರು ಮಕ್ಕಳಿಂದಲೂ ಕೂಡ ಡಸ್ಟ್ಬಿನ್ ಲೂಟಿ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿಡಿಒ ನಿರ್ಲಕ್ಷ್ಯಕ್ಕೆ ಸುಮಾರು 6,500ಕ್ಕೂ ಹೆಚ್ಚು ಡಸ್ಟ್ಬಿನ್ ಗಳನ್ನ ಲೂಟಿ ಮಾಡಲಾಗಿದೆ. 5.5 ಲಕ್ಷ ಮೌಲ್ಯದ ಕಸದ ಬುಟ್ಟಿಗಳಿವು. ಇವುಗಳನ್ನ ಜನ ಹೊತ್ಕೊಂಡು ಹೋಗಿದ್ದಾರೆ. ಗೌಡ್ರು ಗ್ರಾಮ ಪಂಚಾಯಿತಿ ಆವರಣದಲ್ಲಿದ್ದ ಕಸದ ಬುಟ್ಟಿಗಳನ್ನ ತೆಗೆದುಕೊಂಡು ಜನ ಪರಾರಿಯಾಗಿರುವಂತದ್ದು. ಮಕ್ಕಳು, ಮಹಿಳೆಯರು, ಗಂಡಸರು ಎಲ್ಲರೂ ಕೂಡ ಅಲ್ಲಿ ಹಾಕಲಾಗಿದ್ದಂತಹ ಡಸ್ಟ್ಬಿನ್ ಗಳನ್ನ ಹೊತ್ತೊಯ್ದಿದ್ದಾರೆ. ಹಸಿ ಕಸ ಹಾಗೂ ಒಣ ಕಸ ವಿಂಗಡಣೆ ಮಾಡಿ ಹಾಕೋದಕ್ಕೆ ಅಂತ ಅಲ್ಲಿ ತಂದಿಡಲಾಗಿತ್ತು. ಫಲಾನುಭವಿಗಳಿಗೆ ವಿತರಿಸುವ ಮೊದಲೇ ಜನ ತಮಗೆ ಬೇಕಾದಷ್ಟು ಡಸ್ಟ್ಬಿನ್ ಗಳನ್ನ ಹೊತ್ತೊಯ್ದಿದ್ದಾರೆ. ಈ ಹಿಂದೆ 2 ತಿಂಗಳ ಹಿಂದೆ ಸಾರ್ವಜನಿಕರಿಗೆ ವಿತರಿಸಲು ತಂದಿರತಕ್ಕಂತಹ ಹಸಿ ಕಸ ಮತ್ತು ಒಣ ಕಸ, ಈ ಕಸದ ಬುಟ್ಟಿಗಳನ್ನು ಪಂಚಾಯತಿ ಸಿಬ್ಬಂದಿಗಳು ತಾವು ಹಂಚದೆ ಸಾರ್ವಜನಿಕರಿಗೆ ತಾವು ಹಂಚದೆ ನಿರ್ಲಕ್ಷ್ಯ ವಹಿಸಿ ಸಾರ್ವಜನಿಕರು ಅದನ್ನು ಯಥಾ ಮನಸ್ಸಿಗೆ ಬರ್ತದೆ ತಥ ತಾವು ಯಾವ ರೀತಿ ಬೇಕೋ ಆ ರೀತಿ ಬಳಿಕೊಂಡು ಒಬ್ಬೊಬ್ಬರು ಒಂದೊಂದು ಸರಿ ಇಷ್ಟಿಷ್ಟು ಎತ್ಕೊಂಡು ಹೋಗಿರ್ತಕ್ಕಂಥ ಉದಾಹರಣೆ ಈ ಪಂಚಾಯತಿ ಮಟ್ಟದಲ್ಲಿ ಆಗಿದೆ. ಇದರ ಬಗ್ಗೆ ನಾವು ಇ ಒವರೆಗೂ ಗಮನಕ್ಕೆ ತಂದಿದ್ದೀವಿ. ತಾಲೂಕು ಮಟ್ಟದಲ್ಲಿ ಇ ಒವರು ಇದ್ರ ಬಗ್ಗೆ ಇನ್ನೂ ನಿರ್ಲಕ್ಷ್ಯ ವಹಿಸಿದ್ದಾರೆ. ಸಿಬ್ಬಂದಿಗಳ ಕ್ರಮ ತಗೊಂತೀವಿ. ನಾವು ಉದುರ್ತಕ್ಕಂಥ ಒಂದು ಫಲಾನುಭವಿಗಳಿಗೆ ಅದನ್ನು ಸರಿಯಾದ ಒಂದು ಸಮರ್ಪಕವಾಗಿ ಹಂಚೋ ಒಂದು ಕ್ರಿಯೆ ಕ್ರಮವನ್ನು ನಾವು ಜರುಗಿಸ್ತೀವಿ ಅಂತ ತಿಳಿಸಿ ಅವರು ಆಶ್ವಾಸನೆ ಕೊಟ್ಟಿದ್ದರು. ಆದರೂ ಇನ್ನೂ ಅದು ಯಾವುದೇ ರೀತಿಯ ಕ್ರಮ ಜರುಗಿಲ್ಲ. ಹಾಗಾಗಿ ಸಾರ್ವಜನಿಕರಿಗೆ ಅತಿ ಬೇಗನೆ ಕಸದ ಬುಟ್ಟಿಗಳನ್ನು ವಿತರಿಸತಕ್ಕಂಥ ಕಾರ್ಯಕ್ರಮ ಸರ್ಕಾರ ಮಾಡಬೇಕಂತೇಳಿ ನಾವು ಕೇಳ್ತೇವೆ. ಯಾವುದರ ಬಗ್ಗೆ ಭಯ ಪಡ್ತಿದ್ದೇವೋ ಅದೇ